ಬರೀ ನಾಟಿನೇ ನಂಬಿಕೊಂಡ್ರೆ ತೊಂದರೆ ಆಗಲಿ. ಕಾಮನ್ ಕೋಲ್ಡ್ ಇಟ್ಸ್ ಎ ವೈರಲ್ ಡಿಸೀಸ್. ನೋಡಿ, ಕೆಲವು ನಾಟಿ ಔಷಧಗಳಿಂದ ತೊಂದರೆ ಇಲ್ಲ. ಈಗ ಚಿಕನ್ ಪಾಕ್ಸ್ ಕೂಡ ಬೇವಿನ ಎಲೆಯನ್ನ ಹಾಕಿ ಕಟ್ಟಿರ್ತಾರೆ, ಅಥವಾ ಅದನ್ನ ನೀರ್ ಹಾಕಿ ಸ್ನಾನ ಮಾಡ್ತಾರಲ್ಲ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಗುಣ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತಾ ಹೇಗೆ ಸರ್? ಕೆಲವರು ಇಂಗ್ಲಿಷ್ ಮೆಡಿಸಿನ್ ಮಾಡೋದೇ ಇಲ್ಲ, ಒಂದು 7-8 ದಿನ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಂಡು ಬೇವಿನ ಎಲೆಯಲ್ಲೇ ಸ್ನಾನ ಮಾಡಿಸಿ ಅದೇ ನೀರಲ್ಲಿ ಸ್ನಾನ ಮಾಡಿಸೋ ತರ ಮಾಡ್ತಾರೆ. ಸೊ ಅದು ಕೂಡ ಒಂದು ರೀಸನ್. ನೋಡಿಮ್ಮ, ಕೆಲವು ಕಾಯಿಲೆಗಳನ್ನ ನಾವು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ತನ್ನಷ್ಟಿಗೆ ತಾನು ವಾಸಿಯಾಗುವಂಥ ಕಾಯಿಲೆಗಳಿಗೆ ಇಂಥ ಪದ್ಧತಿಗಳು ಮಾಡೋದ್ರಿಂದ ತಪ್ಪೇನಿಲ್ಲ. ಯಾಕಂದರೆ ಅದ್ರ ಪಾಡಿಗೆ ನೋಡಿ, ಭಾಳ ಸರಿ ನಾನು ಹೇಳ್ತೀನಿ, ಕಾಮನ್ ಕೋಲ್ಡ್ ಇಟ್ಸ್ ಎ ವೈರಲ್ ಡಿಸೀಸ್. ನೆಗಡಿ ಕೆಮ್ಮುಗೆ, ವೈರಲ್ ಡಿಸೀಸ್ಗೆ, ಇನ್ಫ್ಲೂಯೆನ್ಸಾ, ಇದಕ್ಕೆ ಡಾಕ್ಟರ್ ಮೆಡಿಸಿನ್ ತೊಗೊಂಡ್ರೆ ಒಂದು ವಾರದಲ್ಲಿ ವಾಸಿ ಆಗುತ್ತೆ. ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ. ಅಂದರೆ ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನೋಡಿ, ಕೆಲವು ನಾಟಿ ಔಷಧಗಳಿಂದ ತೊಂದರೆ ಇಲ್ಲ, ಹಂಗಾಗಿ ಮಾಡೋದ್ರಿಂದ ಆಯಿತು, ನಿಮ್ಮ ನಂಬಿಕೆ ಮಾಡ್ಕೊಳ್ಳಿ. ಅದರಿಂದ ಕೆಲವು ಕಡೆ ಕೆಲವು ಆ ಬರೀ ನಾಟಿನೇ ನಂಬಿಕೊಂಡ್ರೆ ತೊಂದರೆ ಆಗುತ್ತೆ ಅಂತ ಕೆಲವು ಬೇರೆ ಬೇರೆ ಕಾಯಿಲೆ ಇದ್ದಾವೆ. ನೀವು ಕೇಳಿದ ಈ ಬೇವಿನ ಎಲ್ಲೋ ಒಂದು ಕಡೆ ಅರಿಶಿಣ, ಬೇವು, ಇವಕ್ಕೆಲ್ಲ ಆಂಟಿಸೆಪ್ಟಿಕ್ ಎಫೆಕ್ಟ್ ಇದೆ ಅಂತ ಹಿರಿಯರು ಹೇಳಿದ್ದಾರೆ, ತಪ್ಪೇನಿಲ್ಲ. ಬಟ್ ಅದನ್ನೇ ನಂಬ್ಕೊಂಡು ನೀವು ಇರ್ತೀನಿ ಅಂದರೆ ತಪ್ಪೇನಿಲ್ಲ. ಹಂಗಾಗಿ ಅದು ತನ್ನಷ್ಟಿಗೆ ತಾನೇ ಈ ವೈರಸ್ ವಾಸಿ ಆಗೋದ್ರಿಂದ ಅದರಿಂದ ಏನು ತುಂಬ ತೊಂದರೆ ಇಲ್ಲ.